ಬಳ್ಳಾರಿ ಜೈಲಿನಲ್ಲಿರುವ ದಾಸನಿಗೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಬ್ಯಾಕ್ ಪೇನ್ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ನಡೆಯೋದಕ್ಕೂ ಆಗದೆ ಮಲಗುವುದಕ್ಕೂ ಆಗದೆ ದಾಸ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಟ್ರೀಟ್ಮೆಂಟ್ ಅನ್ನು ಪಡೀಲಿಕ್ಕೆ ಮುಂದಾದರೂ ಕೂಡ ಎಲ್ಲಿ ಟ್ರೀಟ್ಮೆಂಟ್ ಪಡಿತಾರೆ ಎನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಹಾಗಾದ್ರೆ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಬೆನ್ನು ನೋವು ಯಾವ ರೀತಿ ಕಾಡ್ತಾ ಇದೆ ಸದ್ಯಕ್ಕೆ ದರ್ಶನ್ ಪರಿಸ್ಥಿತಿ ಜೈಲಿನಲ್ಲಿ ಹೇಗಿದೆ ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಜೈಲಿನಲ್ಲಿರುವ ದರ್ಶನ್ಗೆ ಬೆಂಬಿಡದ ಬೆನ್ನು ನೋವು ಕೂರಲು ಆಗದೆ ಮಲಗಲು ಆಗದೆ ಒದ್ದಾಟ ಪ್ರತಿ ದಿನವನ್ನು ವರ್ಷದಂತೆ ಕಳಿತಾ ಇರುವ ದರ್ಶನ್ ಹೌದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಎಂಬತ್ತೈದು ದಿನ ಆಗಿದೆ ಬಂದ ಮೊದಲ ದಿನದಿಂದಲೂ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಾ ಇದ್ದಾರೆ ಜೈಲಿಗೆ ಶಿಫ್ಟ್ ಆದ ಆರಂಭದಲ್ಲಿ ಬೆನ್ನು ನೋವಿನ ಕಾರಣದಿಂದಲೇ ಮಲಬದ್ಧತೆ ಸಮಸ್ಯೆಯಿಂದಾಗಿ ಸರ್ಜಿಕಲ್ ಚೇರನ್ನು ಪಡೆದುಕೊಂಡಿದ್ರು ಬಳಿಕ ವಿಮ್ಸ್ ಆಸ್ಪತ್ರೆಯ ನ್ಯೂರೋ ಹಾಗೂ ಆರ್ಥೋಪಿಡಿಶಿಯನ್ ವೈದ್ಯರ ಮೆಡಿಕಲ್ ರಿಪೋರ್ಟ್ ಅನ್ನು ಆಧರಿಸಿ ಅಗತ್ಯತೆಗೆ ಮನಗಂಡು ಮೆಡಿಕಲ್ ಬೆಡ್ಡು ದಿಂಬು ಚೇರ್ ಅನ್ನು ಕೊಡಲಾಗಿತ್ತು ಮತ್ತೊಂದು ಕಡೆ ಫಿಸಿಯೋಥೆರಫಿ ಚಿಕಿತ್ಸೆಯನ್ನು ಆರಂಭಿಸಲಾಗಿದೆ ಆದರೂ ನೋವು ಕಡಿಮೆ ಆಗದ ಹಿನ್ನೆಲೆಯಲ್ಲಿ ಮಂಗಳವಾರವಷ್ಟೇ ದರ್ಶನ್ಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನ್ ಅನ್ನು ಮಾಡಿಸಲಾಗಿತ್ತು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಎಲ್ ಫೈವ್ ಎಸ್ ಒನ್ನಲ್ಲಿ ನಲ್ಲಿ ಸಮಸ್ಯೆ ಇರುವುದು ಗೊತ್ತಾಗಿದೆ ಹೀಗಾಗಿ ಸರ್ಜರಿ ಮಾಡಲೇಬೇಕಾಗಿದೆ ಅಂತೇಳಿ ವೈದ್ಯರು ಹೇಳಿದ್ದಾರೆ ಫಿಸಿಯೋಥೆರಪಿ ಆರಂಭಿಸಿದ್ರು ಕಮ್ಮಿಯಾಗದ ನೋವು ಆರೋಪಿ ದರ್ಶನ್ ಮುಖದಲ್ಲಿ ಮಾಯವಾದ ನಗು ಆರೋಪಿ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆ ಆರಂಭಿಸಿದ್ರು ನೋವು ಮಾತ್ರ ಕಡಿಮೆ ಆಗಿಲ್ಲ ಕುಟುಂಬಸ್ಥರು ತಂದಿದ್ದ ಬ್ಯಾಗ್ಗಳನ್ನು ಹಿಡಿದು ಹೋಗ್ಲಿಕ್ಕೆ ದರ್ಶನ್ ಒದ್ದಾಡಿದ್ರು ಸಂದರ್ಶಕರ ಕೋಣೆಯಿಂದ ಹೈ ಸೆಕ್ಯೂರಿಟಿ ಸೆಲ್ ಹೋಗುವ ಎಂಬತ್ತು ಮೀಟರ್ ಅಂತರದಲ್ಲಿ ಎರಡು ಬಾರಿ ಬ್ಯಾಗ್ಗಳನ್ನು ಕೆಳಗಿಟ್ಟು ಸುಧಾರಿಸಿಕೊಳ್ಳಲು ಹರಸಾಹಸಪಟ್ಟರು ಬೆನ್ನು ನೋವಿನಿಂದ ನರಳಾಡಿದ್ರು ಪದೇ ಪದೇ ಬೆನ್ನಿನ ಹಿಂಭಾಗವನ್ನು ಮುಟ್ಕೊಂಡು ಮೈ ಮುರಿಯುತ್ತಾ ಮುಖವನ್ನು ಕಿವುಚ್ಕೊಳ್ತಾ ನೋವನ್ನು ಹೊರ ಹಾಕ್ತಿದ್ರು ನೋವಿನಿಂದ ವಿಲವಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇರುವ ದರ್ಶನ್ ಮುಖದಲ್ಲಿ ನಗು ಮಾಯವಾಗಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಜೈಲಿನಲ್ಲಿ ದರ್ಶನ್ಗೆ ಮೆಡಿಕಲ್ ಬೆಡ್ಡು ಚೇರು ದಿಂಬು ಸರ್ಜಿಕಲ್ ಕಮೋಡ್ ಕೊಟ್ಟರು ಕೂಡ ಯಾವುದೇ ಯೂಸ್ ಆಗಿಲ್ಲ ಅನ್ಸುತ್ತೆ ಈತ ಫಿಸಿಯೋಥೆರಪಿ ಚಿಕಿತ್ಸೆಯಿಂದ ನೋವು ಕಡಿಮೆ ಮಾಡುವುದಕ್ಕೂ ಸಾಧ್ಯವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಠವನ್ನು ಬಿಟ್ಟು ಸರ್ಜರಿಗೆ ಸಿದ್ಧವಾಗಿರೋ ದರ್ಶನ್ ಕೋರ್ಟ್ಗೆ ಅರ್ಜಿಗೆ ಮುಂದಾಗಿರುವ ವಕೀಲರು ಸರ್ಜರಿ ಬಳ್ಳಾರಿ ವಿಮ್ಸ್ನಲ್ಲೋ ಬೆಂಗಳೂರಿನಲ್ಲೋ ಇಷ್ಟೆಲ್ಲ ನೋವಿದ್ರೂ ಸಹಿತ ಆರೋಪಿ ದರ್ಶನ್ ಬಳ್ಳಾರಿಯಲ್ಲಿ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ಒಪ್ತಾ ಇಲ್ಲ ಎಷ್ಟು ದಿನಗಳಾದ್ರೂ ಪರವಾಗಿಲ್ಲ ನೋವಿನಲ್ಲಿಯೇ ನರಳಾಡಿದ್ರೂ ಪರವಾಗಿಲ್ಲ ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡಿವೆ ಅಂತೇಳಿ ಹೇಳಿ ಹಠಕ್ ಬಿದ್ದಿದ್ದಾರೆ ಇದು ಜೈಲಾಧಿಕಾರಿಗಳು ಹಾಗೂ ದರ್ಶನ್ ಕುಟುಂಬಸ್ಥರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ದರ್ಶನ್ ಮೆಡಿಕಲ್ ರಿಪೋರ್ಟ್ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ದರ್ಶನ್ ಪರ ವಕೀಲರು ಮೆಡಿಕಲ್ ಬೇಲ್ ಪಡೆಯುವ ಆಲೋಚನೆಯಲ್ಲಿದ್ದಾರೆ ಅದು ಸಕ್ಸಸ್ ಆಗುತ್ತಾ ಅಥವಾ ಜಾಮೀನು ಸಿಕ್ಕು ತಮಗಿಷ್ಟ ಬಂದಲ್ಲಿ ಚಿಕಿತ್ಸೆ ಪಡಿತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಅಮರೇಶ್ ಪಬ್ಲಿಕ್ ಟಿವಿ ಬಳ್ಳಾರಿ